subscribe now and press the bell icon. Never miss an update. ಸರ್ ನಮಸ್ತೆ. ಸರ್ ನಮಸ್ಕಾರ. ಈಗೇನೋ ಗೋಮೂತ್ರದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ಏನದ್ರದ್ದು ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಅದ್ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀರಾ? ಸರ್ ನೋಡಿ, ಇದು ಬಂದು ನಾಟಿ ಹಸು ಗೋಮೂತ್ರದಲ್ಲಿ ಮಾಡಿರೋ ದಶಗುಣ ಔಷಧಿ ಅಂತ ಹೇಳ್ತೇವೆ. ಕೆಲವು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸ್ತೇವೆ. ಸೊ ಇದು ಮೈನ್ ಆಗಿ ಏನ್ ಮಾಡುತ್ತೆ ಅಂತಂದ್ರೆ, ನಮ್ಮ ಶರೀರದಲ್ಲಿ ಇರತಕ್ಕಂತ ರಕ್ತನ, ನಮ್ಮ ಶರೀರದಲ್ಲಿ ಇರತಕ್ಕಂತ ಮಾಂಸಖಂಡಗಳಲ್ಲಿ ಇರತಕ್ಕಂತ ಕೆಮಿಕಲ್ಸ್ ನ, ಮತ್ತೆ ನಮ್ಮ ಶರೀರದಲ್ಲಿ ಇರತಕ್ಕಂತ ಲಾರ್ಜ್ ಇಂಟೆಂಟಲ್ ಏನ್ ನಮ್ದು ಕೆಲವು ಮಲಬದ್ಧತೆ ಎಲ್ಲ ಇರುತ್ತೆ ನೋಡಿ, ಸೊ ಆ ತರ ಕಾಯಿಲೆನ, ಮತ್ತೆ ರಕ್ತ ಶುದ್ಧಿ, ದೇಹ ಶುದ್ಧಿ, ಮತ್ತೆ ಹೊಟ್ಟೆ ಹಸಿವಾಗುವಂತದ್ದು, ಈ ತರ ಸುಮಾರು ಸರ್ವ ರೋಗಕ್ಕೂ ಇದು ನಮ್ಮ ಮಾನವ ಶರೀರಕ್ಕೆ ಕಲಿಯುಗದಲ್ಲಿ ಇದೊಂದು ಅದ್ಭುತ ಔಷಧಿ ಅಂತಾನೆ ಹೇಳ್ಬೋದು. ಕಲಿಯುಗದಲ್ಲಿ ನಾವು ಕಾಮಧೇನು ಅಥವಾ ಗೋಮಾತೆ ಅಂತ ಹೇಳ್ತೀವಲ್ವಾ, ಯಾಕೆ ಉಳಿಸ್ಕೊಳ್ಬೇಕು ಅಂದ್ರೆ, ನಾವು ಅದು ಬೇರೆ ಯಾವ್ದೇನ ಆಂಗಲ್ ಅಲ್ಲಿ ನೋಡ್ದೇನೆ, ಅದ್ರ ಒಂದು ಉತ್ಪನ್ನಗಳಲ್ಲಿ ಏನ್ ಪಂಚಗವ್ಯ ಅಂತ ಹೇಳ್ತೀವಿ ನೋಡಿ ನಾವು, ಗೋಮೂತ್ರ, ಗೋಮಯ, ಹಾಲು, ಮೊಸರು, ಮತ್ತೆ ಗೋಮೂತ್ರ ಏನೆಲ್ಲ ನಾವು ಯಾವ ರೀತಿ ಇದರಲ್ಲಿ ಔಷಧಿ ಮಾಡಿದ್ರೆ ನಮ್ಮ ಶರೀರಕ್ಕೆ ಅನುಕೂಲ ಆಗ್ತದೆ ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತೋರಿಸ್ಕೊಡ್ತೇನೆ. ಎಕ್ಸಾಂಪಲ್, ಇದನ್ನ ನೀವು ಈಗ ಒಂದು ಗ್ಲಾಸ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಇದಕ್ಕೆ ನೀರ್ ಹಾಕ್ತಾ ಇದ್ದೀನಿ ನಾನೀಗ, ನಾರ್ಮಲ್ ಪ್ಲೇನ್ ಆಗಿರೋ ಗ್ಲಾಸ್ ಗೆ ನೀರ್ ಹಾಕ್ತಾ ಇದ್ದೀನಿ. ಈ ನೀರಿಗೆ ಇಲ್ಲಿದೆ ನೋಡಿ, ಇದು ನಿಮ್ಗೆ ಕೆಮಿಕಲ್ ಇಂದ ಮಾಡಿರ್ತಾರೆ ನೋಡಿ, ಈಗ ಗಾಯಗಳನ್ನ ವಾಶಿ ಮಾಡಕ್ಕೆ ಹಾಸ್ಪಿಟಲ್ಗಳಲ್ಲಿ ಟಿಂಚರ್. ಸೊ ಈ ಟಿಂಚರ್ ನ ನಾನು ಈಗ ಈ ನೀರಿಗೆ ಹಾಕ್ತಾ ಇದ್ದೀನಿ. ಸೊ ಈ ನೀರಿಗೆ ಹಾಕ್ತಾ ಏನಾಗ್ತದೆ, ಈ ಟಿಂಚರ್ ಈ ರೀತಿಯಾಗಿ ಕೆಮಿಕಲ್ ಸೇರ್ಕೊಂಡು ಈ ರೀತಿ ಕೆಮಿಕಲ್ ಎಲ್ಲ ಇರುತ್ತೆ ಇದರಲ್ಲಿ. ಈಗ ನೋಡಿ ಇದ್ರ ಕಲರ್ ಎಲ್ಲ ಯಾವ ತರ ಆಗ್ತಾ ಇದೆ ಅಂತಂದ್ರೆ, ಫುಲ್ ಕೆಮಿಕಲ್ ಆಗಿರ್ತಕ್ಕಂತ ಇದಾಗ್ತದೆ. ಸೊ ಅದಕ್ಕೆ ನಾನೀಗ ನಮ್ಮ ದೇಶಿ ಗೋವಿನ ಮೂತ್ರದಿಂದ ಅಂದ್ರೆ, ಅದಕ್ಕೆ ಕೆಲವು ರೂಲ್ ಗಳಿರ್ತವೆ, ಕಾಡಲ್ಲೇ ಮೈದಿರ್ಬೇಕು, ಮತ್ತೆ ಶಾಸ್ತ್ರೋಕ್ತವಾಗಿ ಮಾಡಿರ್ಬೇಕು, ಎಲ್ಲ ನಾಟಿ ತಳಿಗಳು ನಮ್ಮ ದೇಶೀಯ ತಳಿಯ ಅವೆಲ್ಲ ಆಗಲ್ಲ, ಅವೆಲ್ಲ ಉಪಯೋಗ ಇಲ್ಲ, ಅದೆಲ್ಲ ನಾವು ವಿಷ ಅಂತ ಕರಿತೀವಿ. ಅದ್ರ ಹಾಲಾಗ್ಲಿ ಅದ್ರ ಮೂತ್ರ ಆಗ್ಲಿ ವಿಷ ಅದು ಆಕ್ಚುಲಿ. ಅದ್ರ ಹಾಲು ಮೂತ್ರ ಎಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ದೇಶದಲ್ಲಿ ಕಾಯಿಲೆಗಳು ಜಾಸ್ತಿ ಆಗಿರೋದು ಅಂದಿ ಬ್ರೀಡ್ ಅಂತ ಹೇಳ್ತೀವಿ. ಸೊ ಇದು ನಾಟಿ ಹಸು ಗೋಮೂತ್ರದಲ್ಲಿ ನಾವು ಈಗ ಹೆಚ್ಚು ಕಡಿಮೆ ಒಂದು 5-10 ml ನಾನು ಟಿಂಚರ್ ಹಾಕಿದ್ದೆ. ಅಷ್ಟೇ ಪ್ರಮಾಣದ ಗೋಮೂತ್ರದಲ್ಲಿ ಮಾಡಿರ್ತಕ್ಕಂಥ ಔಷಧಿ ಹಾಕಿದಾಗ ಅದು ಕೇವಲ 5-6 ಸೆಕೆಂಡ್ ಅಲ್ಲಿ ಅದರಲ್ಲಿರ್ತಕ್ಕಂತ ಎಲ್ಲಾ ರಾಸಾಯನಿಕ ವಸ್ತುಗಳು ಕರಗಿ ಅಲ್ಲೇನಾಗ್ತದೆ ಅಂತಂದ್ರೆ ನಮ್ಗೆ ನೋಡಿ ಶುದ್ಧವಾಗಿ ಆಗ್ತದೆ. ಸೊ ಇದೇ ರೀತಿ ನಾವು ಗೋಮೂತ್ರವನ್ನು ನಿತ್ಯ ಒಂದು 15-20 ml ಸೇವನೆ ಮಾಡ್ತಾ ಹೋದ್ರೆ ಏನಾಗ್ತದೆ, ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ರಾಸಾಯನಿಕ ಅಥವಾ ಬೇಡವಾಗಿರುವಂತಹ ವಸ್ತು ಎಲ್ಲ ಆಚೆ ಹೋಗಿ ನಮ್ಮ ಶರೀರ ನಿರ್ಮಲ ಆಗ್ತದೆ. ಸೊ ಇದನ್ನ ನಾವು ಕುಡಿಯೋದ್ರಿಂದ ಏನಾಗ್ತದೆ ಅಂದ್ರೆ, ನಮ್ಮ ದೇಶಿ ತಳಿಗಳೇನು ಇವತ್ತು ಅಳಿವು ನೆಂಚಿನಲ್ಲಿ ಇದಾವಲ್ಲ, ಪ್ರತಿಯೊಬ್ಬರು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಸುಧಾರಿಸುತ್ತೆ, ಜೊತೆಗೆ ದೇಶಿ ತಳಿಗಳನ್ನು ಉಳಿಸಕ್ಕೆ ಒಂದು ಪ್ರೋತ್ಸಾಹ ನೀಡಿದಂಗಾಗುತ್ತೆ. ಖಂಡಿತ. ಸೊ ಈ ಇದನ್ನ ಮಾಡೋದ್ರಿಂದ ಹಲವಾರು ಸರ್ವ ರೋಗಕ್ಕೂ, ಒಂದು ನಮ್ಗೆ ನಿಮ್ಗೆ ಗೊತ್ತಿರುವ ಹಾಗೆ ಕ್ಯಾನ್ಸರ್ಗೆ, ಮತ್ತೆ ಬೇರೆ ಬೇರೆ ಎಲ್ಲಾ ಚರ್ಮ ಕಾಯಿಲೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ನಮ್ಮ ನಾಟಿ ಹಸುವಲ್ಲಿ ಔಷಧಿ ಇದೆ. ಅದ್ರ ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಮಜ್ಜಿಗೆ, ಊಟ ಎಲ್ಲಿವರೆಗೆ ನಮ್ಮ ದೇಶದಲ್ಲಿ ನಮ್ಮ ಜನ ಮಾಡ್ತಾ ಇದ್ರು ಅಲ್ಲಿವರೆಗೆ ಯಾರಿಗೂ ಕೂಡ ಕಾಯಿಲೆನೇ ಇರಲಿಲ್ಲ. ಸುಮಾರು ಒಂದು 25-30 ವರ್ಷದಿಂದ ನಾವು ನಮ್ಮ ದೇಶನ ಗಮನಿಸಿದ್ರೆ ದಷ್ಟಪುಷ್ಟವಾಗಿ ಶಕ್ತಿಯುತವಾಗಿ ಎಲ್ಲ ಇದ್ವಿ. ಸೊ ಇವತ್ತೇನಾಗಿದೆ ಅಂದ್ರೆ ಪ್ರತಿಯೊಬ್ಬರು ಸತ್ವಹೀನರಾಗಿದ್ದೀವಿ. ಸೊ ಮತ್ತೆ ನಮ್ಮ ದೇಶ ಹಳೆ ಒಂದು ಆರೋಗ್ಯ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ನಾಟಿ ಹಸು ಪ್ರಮುಖ ಪಾತ್ರ ವಹಿಸ್ತದೆ. ದಯವಿಟ್ಟು ಎಲ್ಲರೂ ನಾಟಿ ಹಸು ಗೋಮೂತ್ರ ಆಗಿರ್ಬೋದು, ಮೊಸರಾಗಿರ್ಬೋದು, ಹಾಲಾಗಿರ್ಬೋದು, ಎಲ್ಲಾ ಪದಾರ್ಥಗಳನ್ನು ಬಳಸಿ ದೇಶೀಯ ಗೋವನ್ನು ಉಳಿಸೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನ ಸದೃಢಗೊಳಿಸಿಕೊಂಡು ಇಡೀ ದೇಶ ಕಟ್ಟಕ್ಕೆ ಸಹಾಯ ಆಗ್ತದೆ. ಗೋವಿಲ್ಲದೆ ಇದ್ರೆ ನಮ್ಮ ದೇಶ ಸರ್ವನಾಶ ಆಗೋಗ್ತದೆ. ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ಆರೋಗ್ಯ ಸಮಸ್ಯೆಗಳು ಎಷ್ಟಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ದಯವಿಟ್ಟು ಇದನ್ನ ಗೋವಿನ ಮೂತ್ರ ಆಗಿರ್ಬೋದು, ಹಾಲು, ಮೊಸರು, ಬೆಣ್ಣೆ, ದೇಶಿ ಗೋವಿಂದು ಬಳಸಕ್ಕೆ ನಾವು ಇದೊಂದು ಪ್ರಚಾರ ರೂಪದಲ್ಲಿ ಮಾಡ್ತಾ ಇದೀವಿ. ನಮ್ಮ ಬೇಕಾಗಿದ್ರೆ ಖಂಡಿತ ನಾನು ಬೇಕಾಗಿದ್ರೆ ನಾನು ರಾಮನಗರದಲ್ಲಿ ನಂಬರ್ ಹೇಳ್ಬಿಡಿ ಸರ್. ಹಾಗೆ ನನ್ನ ನಂಬರ್ ಬಂದ್ಬಿಟ್ಟು, ನನ್ನ ಹೆಸರು ನೀಲ್ಕಂಠ ಅಂತೇಳಿ, ರಾಮನಗರದಲ್ಲಿ ವಾಸವಾಗಿರ್ತೇನೆ. ಸೊ 7-4-11-20-87-27 ಇನ್ನೊಂದ್ಸಲ ಹೇಳಿ, 7-4-11-20-87-27. ಸೊ ಯಾರ್ಯಾರು ಈ ಗೋಮೂತ್ರ ರಿಲೇಟೆಡ್ ಔಷಧಿ ಬೇಕಾದ್ರೆ, ನಾನು ಇದಲ್ದೇನೆ ಸೋರಿಯಾಸಿಸ್, ಚರ್ಮ ಕಾಯಿಲೆಗಳಿಗೆ, ಮತ್ತೆ ಇದು ಲಕ್ವ, ಮತ್ತೆ ಬೇರೆ ಯಾವುದೇ ಸಮಸ್ಯೆ ಇದ್ರು ಕೂಡ ನನ್ನ ಸಂಪರ್ಕ ಮಾಡಿ ನೀವು ಔಷಧಿಗೆ ಕೇಳ್ಬಹುದು. ಖಂಡಿತ. ಇದಕ್ಕೆ ನಮ್ಮ ಎಲ್ ಹರೀಶ್ ಸರ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ಧನ್ಯವಾದಗಳು ಅವ್ರಿಗೂ. ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಅಷ್ಟೇ. ಥ್ಯಾಂಕ್ ಯು ಸರ್. ಒಳ್ಳೇದಾಗಬೇಕು. ಏನಾರು ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಬೆಲ್ಟ್ ತಗೊಂಡೋಗಿದ್ರಲ್ಲ, ಎಷ್ಟು ಕೆಜಿ ಸಣ್ಣ ಆಗಿದ್ದೀರಾ ಬೆಲ್ಟ್ ತಗೊಂಡೋದ್ಮೇಲೆ? ನಾನು 15 ಕೆಜಿ ಸಣ್ಣ ಆಗಿದ್ದೀನಿ. ನಿಜನಾ? ನಿಜ. ಎಷ್ಟು ತಿಂಗಳಿಗೆ? 4 ತಿಂಗಳಿಗೆ. 15 ಕೆಜಿ 4 ತಿಂಗಳು ಸಣ್ಣ ಆಗಿದ್ದೀರಾ? ಹೆಂಗ ಹಾಕಿದ್ರೆ ಬೆಲ್ಟ್ ಟೈಟ್ ಆಗ್ತೀರಾ? ಟೈಟ್ ಫುಲ್ ಒಕ್ಕಲಕ್ಕೆ ಟೈಟ್ ಆಗ್ತಾ ಇದೆ. ಒಕ್ಕಲು ಟೈಟ್ ಆಗ್ತೀರಾ? ಆಮೇಲೆ ಇನ್ನೇನು ಬದಲಾವಣೆ ಆಗಿದೆ? ಇನ್ನೇನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಮ್ಮಿ ಆಗಿದೆ. ಆಮೇಲೆ ಫುಲ್ ಬಾಡಿ ಫ್ರೀ ಆಗಿದೆ. ಫ್ರೆಂಡ್ ಒಬ್ಬರು ಕಳೆದು ಕೊಡಿಸ್ತಾ ಇದ್ದೀನಿ ಇವತ್ತು. ಓಕೆ ಅಮ್ಮ, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಸರಿ ಸರ್. ಸರ್, ಬೆಲ್ಟ್ ತಗೊಂಡೋದ್ರಲ್ಲ, ಎಷ್ಟು ಕೆಜಿ ಸಣ್ಣ ಆಗಿದ್ದೀರಾ? ನಮ್ 7 ಕೆಜಿ ಕಡಿಮೆ ಆಗಿದೆ. ಎಷ್ಟು ದಿನಕ್ಕೆ? 4 ಮಂತ್ಸ್ ಅಲ್ಲಿ.
ಫೋರ್ ಮಂತ್ಸ್ ಅಲ್ಲಿ ನಾಲ್ಕು ತಿಂಗಳಲ್ಲಿ 7 kg ಸಣ್ಣ ಆಗಿದೆ. ಮತ್ತೆ ಬದಲಾವಣೆ ಏನೇನಾಗಿದೆ ಬಾಡಿಯಲ್ಲಿ? ಬಾಡಿ ಪೇನ್ ಏನಿರಲ್ಲ, ಫ್ರೀನೆಸ್ ಅನ್ಸುತ್ತೆ, ಬಾಡಿ ಬಾಡಿ ಫ್ರೀನೆಸ್ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಬೆಲ್ಟ್ ಹಾಕೋದವ್ರಿಗೆ? ಚೆನ್ನಾಗಿದೆ, ಯೂಸ್ ಮಾಡಿ ಫಾಲೋ ಮಾಡಿ. ಅವರು ಸರ್ ಏನ್ ಹೇಳ್ತಾ ಇದ್ರೆ ಅದನ್ನ ಫಾಲೋ ಮಾಡಿದ್ರೆ ನಿಮ್ದು ಡಯಟ್ ಏನು ಲಿಮಿಟೆಡ್ ಫುಡ್ ತಗೊಂಡ್ಬಿಟ್ಟು ಮಾಡಿದ್ರೆ ನಿಮ್ದು ವೇಟ್ ಕಡಿಮೆ ಆಗುತ್ತೆ. ಇಟ್ಸ್ ಗುಡ್ ರಿಸಲ್ಟ್ ಇದೆ. ಬೆಲ್ಟ್ ಹಾಕಿದ್ರಲ್ಲ ತಗೊಂಡೋಗಿದ್ರಲ್ಲ ಬೇರೆಯವ್ರಿಗೆ ಅಂತ, ಎಷ್ಟು ಕೆಜಿ ಸಣ್ಣ ಆಗಿದ್ದಾರೆ? ಎಷ್ಟು ದಿನಕ್ಕೆ? 5 kg ಸಣ್ಣ ಆಗಿದ್ದಾರೆ. 10 ದಿನಕ್ಕೆ 5 kg? ನಿಜಾನ ಇದು? ನಂಬಲ್ಲ 5 kg ಅಂತ ಹೇಳಿದ್ರೆ. ಹೌದಾ? ಡ್ಯಾನ್ ಕ್ಲಾಸ್ ಬೆಲ್ಟ್ ಹಾಕ್ತಿಲ್ಲ, ಬೇರೆ ತಕ್ಕೊಡು ಅಂತ ಹೇಳ್ತಾರೆ. ಎಷ್ಟು ಕೆಜಿ ಇದ್ರು ಮುಂಚೆ? 112. 112. ಈಗ 5 kg ಸಣ್ಣ ಆಗಿದೆ. ಒಳ್ಳೇದಾಗಲಮ್ಮ. ಸರ್, ಬೆಲ್ಟ್ ತಗೊಂಡೋಗಿದ್ರಲ್ಲ, ಎಷ್ಟು ಕೆಜಿ ಸಣ್ಣ ಆಗಿದ್ದೀರಾ ಬೆಲ್ಟ್ ಹಾಕದ್ಮೇಲೆ? 5 kg ಸಣ್ಣ ಆಗಿದ್ದೀನಿ ಸರ್. 5 kg? ಎಷ್ಟು ದಿನಕ್ಕೆ? 15 ಡೇಸ್ಗೆ 5 kg ಸಣ್ಣ ಆಗಿದ್ದೀರಾ. ಆಮೇಲೆ ಇನ್ನೇನು ಬದಲಾವಣೆ ಆಗಿದೆ ಬಾಡಿಯಲ್ಲಿ? ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ, ಬ್ಯಾಕ್ ಪೇನ್ ಕಡಿಮೆ ಆಗಿದೆ, ಮೊದ್ಲಿಗಿಂತ ಈಗ ಆರಾಮಾಗಿದ್ದೀನಿ. ಅದೇ ಬರೀ 15 ದಿನಕ್ಕೆ 5 kg ಸಣ್ಣ ಆದ್ರ? ಅದೇ ಸರಿಯಾಗಿ ಆಗ್ತಿಲ್ಲ. ಆಮೇಲೆ ಮತ್ತೆ ಒಂದ್ಸಲ ಬಂದು ನಿಮ್ಮ ಹತ್ರ ತೋರಿಸ್ಕೊಂಡೋಗಿ ಮತ್ತೆ 15 ದಿನ ಆಗಿ ಸಣ್ಣ ಆದ್ರೆ 5 kg ಸಣ್ಣ ಆದ್ರಿ. ಒಳ್ಳೇದಾಗ್ಲಿ ಸರ್. ಓಕೆ, ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಗ್ತದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬೆಲ್ಟ್ ತಗೊಂಡೋಗಿದ್ರಲ್ಲ, ಏನೇನು ಉಪಯೋಗ ಆಯ್ತು ನಿಮಗೆ? ತುಂಬಾ ಉಪಯೋಗ ಆಗಿದೆ, ಅದರಿಂದ ಕಾಲು ಎಲ್ಲ ಕಡಿಮೆ ಆಗಿದೆ. ಆಮೇಲೆ ಅದು ಹಾಕೊಂಡ್ಮೇಲೆ ನನಗೆ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಮುಂಚೆ ಮೆಟ್ಲೆಲ್ಲ ಹತ್ತುತ್ತಾ ಇದ್ರ? ಇಲ್ಲ ಇಲ್ಲ, ಹತ್ತಾ ಇರ್ಲಿಲ್ಲ. ಇವಾಗ ಸಲೀಸಾಗಿ ಮೆಟ್ಲು ಹತ್ಕೊಂಡು ಬರ್ತೀನಿ. ಹತ್ಕೊಂಡ್ಬಂದ್ರಲ್ಲ ನಾ ಮೆಟ್ಲು? ಹಾ, ಮೆಟ್ಲು ಹತ್ಕೊಂಡ್ಬಂದಿದ್ದೀನಿ. ಮತ್ತೆ ಇನ್ನೇನು ಉಪಯೋಗ ಆಗಿದೆ ಅಂದ್ರೆ, ಮುಂಚೆ ಯಾವ ತರ ತುಂಬಾ ನೋವಿತ್ತು ಮಂಡಿ ಎಲ್ಲ, ಇವಾಗ ಆ ತರ ನೋವಿಲ್ಲ. ಅಂದ್ರೆ ಆಪರೇಷನ್ ಮಾಡ್ತಾರಲ್ಲ, ಅಷ್ಟು ನೋವಿತ್ತಾ? ತುಂಬಾ. ಮೆಟ್ಲ ಹತ್ತಕ್ಕೆ ಆಗ್ತಿರ್ಲಿಲ್ಲ. ಆಪರೇಷನ್ ಸ್ಟೇಜ್ಗೆ ಬಂದಿದ್ರು, ಆಪರೇಷನ್ ಸ್ಟೇಜ್ಗೆ ಬಂದಿದ್ರು. 4th stage ಇದೆ, ಎರಡು ಕಾಲದ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರು. ಬಟ್ ಇವಾಗ ಆಲ್ಮೋಸ್ಟ್ ಸಲೀಸಾಗಿ ನಡೀತಾರೆ. ಆಮೇಲೆ ಬೆಳಿಗ್ಗೆ ಅವರೇ ಬರ್ತಾರೆ, ಬೆಲ್ಟ್ ಹಾಕು ನನಗೆ, ಅದಿಲ್ಲ ಅಂದ್ರೆ ಕೆಲಸ ಮಾಡಕ್ ಆಗೋದಿಲ್ಲ. ಸಣ್ಣಗಿನ ಆದ್ರೆ ಏನಾದ್ರೂ ಬೆಲ್ಟ್ ತಗೊಂಡು ಅವರೇ ಹೇಳ್ತಾರೆ, ಅಪ್ಪ ಮಗ ಇಬ್ರು ಹೇಳ್ತಾರೆ. ಬೆಲ್ಟ್ ಅಂದ್ರೆ ಟೈಟ್ ಮಾಡ್ತಾ ಇರ್ಬೇಕು ವಾರಕ್ಕೆ ಒಂದ್ಸಲಿ. ಒಳ್ಳೇದಾಗಲಮ್ಮ. ಬೆಲ್ಟ್ ತಗೊಂಡೋಗಿದ್ರಲ್ಲ, ಏನೇನು ಉಪಯೋಗ ಆಯ್ತು ಬೆಲ್ಟ್ ಹಾಕದ್ಮೇಲೆ? ಎಷ್ಟು ಸಣ್ಣ ಆದ್ರಿ ಮತ್ತೆ ಈಗ ಏನ್ ಅನಿಸ್ತಿದೆ ಬೆಲ್ಟ್ ತಗೊಂಡೋದ್ಮೇಲೆ? ಎನರ್ಜಿ ಚೆನ್ನಾಗಿದೆ ಸರ್, ಹೊಟ್ಟೆಂತೂ ಸಣ್ಣಾಗಿದೆ. ಮುಂಚೆ ತುಂಬ ದಪ್ಪ ಇದ್ರ? ಇನ್ನ ಕಮ್ಮಿ, ಅದಕ್ಕೆ ನಮ್ಮ ಫ್ರೆಂಡ್ ತಗೊಂಡೋನಂತ ಬಂದೆ. ಹೌದಾ? ಮತ್ತೆ ಇನ್ನೇನು ಬದಲಾವಣೆ ಆಗಿದೆ ಬಾಡಿಯಲ್ಲಿ? ಮಂಡಿ ನೋವಿತ್ತು, ಅದೆಲ್ಲ ಅವಾಯ್ಡ್ ಆಗಿದೆ. ಮಂಡಿ ನೋವು ಕಡಿಮೆ ಆಗಿದೆ? ನಡಿಯಕ್ಕೆ ಆಯ್ತಾ ಇಲ್ವೋ ಅಷ್ಟು ಮಂಡಿ ನೋವು? ಓವರ್ ವೈಟು? ಮೆಟ್ಲ ಹತ್ತಿರ 110 kg ಇದ್ದೆ, ತೂಕ ಹಾಕಿಲ್ಲ, ಕಮ್ಮಿ ಆಗಿದ್ದೀನಿ. ಓಕೆ ಓಕೆ, ಚೆನ್ನಾಗಿ. ಒಂದು ತಿಂಗಳಾಯ್ತಾ? ಒಳ್ಳೇದಾಗ್ಲಿ. ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್. ನೆವರ್ ಮಿಸ್ ಅನ್ ಅಪ್ಡೇಟ್.